ನಮಸ್ಕಾರ, ಮತ್ತೊಮ್ಮೆ ಅನ್ಬಾಕ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತು ನಾವು ಮೈಸೂರಲ್ಲಿ ಎರಡನೇ ದಿನ ಟಿಫನ್ ಮಾಡೋಣ, ಬ್ರೇಕ್ಫಾಸ್ಟ್ ಮಾಡೋಣ, ಒಂದು ಹೆಲ್ದಿ ಟಿಫನ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಕೆ ಸಿ ಲೇಔಟು, ಸೊ ಕೆ ಸಿ ಲೇಔಟ್ ಪಾರ್ಕ್ ಆಪೋಸಿಟಲ್ಲೇ ಇದೆ ಹಳ್ಳಿ ಹಟ್ಟಿ ಅಂತ ಒಂದು ಚಿಕ್ಕದಾದ ಹೋಟಲ್ಲು. ಸೊ ನೋಡೋದಕ್ಕೆ ಆಂಬಿಯನ್ಸು ಆಚೆಯಿಂದ ಎಲ್ಲನೂ ಸೇಮು ಹಳ್ಳಿ ಫೀಲ್ ಬರುತ್ತೆ ನಿಮಗೆ, ಗುಡಿಸಲು ಥರ. ಸೊ ಅದೇ ಕಾನ್ಸೆಪ್ಟಲ್ಲಿ ಮಾಡಿರೋದು. ಸೊ ಇಲ್ಲಿ ಆರೋಗ್ಯಕರವಾದ ಟಿಫನ್ನು ಹೆಂಗಂದರೆ ಚಿಬುಳು ಇಡ್ಲಿ, ಆಮೇಲೆ ಕೆಂಪು ಅಕ್ಕಿ ಮಸಾಲೆ ದೋಸೆ, ಸೊ ಆಮೇಲೆ ಬೆಲ್ಲದ ಕೇಸರಿ ಬಾತು, ಈ ಥರದ್ದೆಲ್ಲ ಸಿಗುತ್ತಂತೆ. ಸೊ ಅದನ್ನು ಟ್ರೈ ಮಾಡೋಣ ಅಂತ ಬಂದಿದ್ದೀವಿ. ಆಮೇಲೆ ಇನ್ನೊಂದೇನು ಅಂದರೆ ಇಲ್ಲಿ ಹಾಲು ಯೂಸ್ ಮಾಡೋದು ಬಂದು ಎ ಟು ಮಿಲ್ಕ್ ಅಂತಾರಲ್ಲ, ಈ ಹಳ್ಳಿಕರ್ ಹಸು, ಸೊ ಆ ಥರದ್ದು ನಾಟಿ ಹಸುದು ಹಾಲನ್ನ ಯೂಸ್ ಮಾಡಿ ಇಲ್ಲಿ ಕಾಫಿ ಟೀ ಎಲ್ಲನೂ ಮಾಡಿಕೊಡ್ತಾರೆ. ಸೊ ಅದು ಸ್ಪೆಷಾಲಿಟಿ. ಇಲ್ಲಿ ವಾಕಿಂಗ್ ಹೋಗೋರು, ಜಾಗಿಂಗ್ ಹೋಗೋರು ಈ ರೋಡಲ್ಲಿ, ಯಾಕಂದರೆ ಚಾಮುಂಡಿ ಬೆಟ್ಟ ರೋಡಲ್ಲಿ ಇರೋದು ಇದು. ಸೊ ಅಲ್ಲೆಲ್ಲ ಹೋಗೋರೆಲ್ಲ ಈ ಕಡೆ ಬರ್ತಾಯಿರ್ತಾರೆ, ಲೈನಾಗಿ ಕಾರ್ಗಳು ಗಾಡಿಗಳು ಎಲ್ಲ ನಿಂತಿರ್ತವೆ, ಸೈಕಲ್ಗಳೆಲ್ಲ ಸೈಕ್ಲಿಂಗ್ ಮಾಡ್ಕೊಂಡು ಬರ್ತಾರೆ. ಸೊ ಒಂದು ಲೈಟಾಗಿ ತಿನ್ಕೊಂಡು ಹೋಗಿ ಹೆಲ್ದಿಯಾಗಿ ಅಂತ. ಸೊ ನಾವು ಅಷ್ಟೇ ಹೋಗೋಣ, ಅವ್ರನ್ನ ಮಾತಾಡ್ಸೋಣ, ಅದ್ರ ಬಗ್ಗೆ ತಿಳ್ಕೊಂಡು ಆಮೇಲೆ ಒಂದಷ್ಟು ಡಿಶಸ್ನ ಟೇಸ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸ್ಪಾನ್ಸರ್ ಮಾಡ್ತಾಯಿರೋದು ಸ್ವಸ್ತಿಕ್ಸ್ ಮಸಾಲ. ಸೊ ಸ್ವಸ್ತಿಕ್ಸ್ ಮಸಾಲ ಕರ್ನಾಟಕದ ಮಸಾಲ ಬ್ರ್ಯಾಂಡು, ಮತ್ತು 47 ವರ್ಷ ಹಳೆಯ ಬ್ರ್ಯಾಂಡು. ಸೊ 47 ವರ್ಷದಿಂದ ಸೇಮ್ ಕ್ವಾಲಿಟಿ ಮೇಂಟೈನ್ ಮಾಡ್ಕೊಂಡು ಬರ್ತಾಯಿದ್ದಾರೆ. ಸೊ ಅದಕ್ಕೋಸ್ಕರನೇ ಎಲ್ಲರ ಫೇವ್ರೇಟ್ ಬ್ರ್ಯಾಂಡ್ ಕೂಡ ಆಗಿದೆ. ಸೊ ನಿಮ್ಮ ನಿಯರೆಸ್ಟ್ ಸ್ಟೋರ್ಗಳಲ್ಲಿ ಎಲ್ಲ ಕಡೆ ಮಸಾಲ ಪದಾರ್ಥಗಳು ಸಿಗುತ್ತೆ, ಒಂದ್ಸಲ ಟ್ರೈ ಮಾಡಿ, ಇಷ್ಟ ಆಗುತ್ತೆ. ಸೊ ಈಗ ಒಳಗೆ ಹೋಗೋಣ, ಬನ್ನಿ. ಸರ್, ನಮ್ಮ ಜೊತೆ ಹೋಟೆಲ್ ಓನರ್ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ಕಾರ. ಸರ್ ನಿಮ್ಮ ಹೆಸರು? ಸರ್ ಚಂದ್ರಶೇಖರ್. ನಿಮ್ಮ ಹೋಟ್ಲ್ ಬಗ್ಗೆ ತಿಳಿಸ್ಕೊಡಿ ಸರ್, ಹಳ್ಳಿ ಹಟ್ಟಿ ಬಗ್ಗೆ. ಯಾವಾಗ ಶುರು ಮಾಡಿದ್ದು ಈ ಕಾನ್ಸೆಪ್ಟ್, ಯಾಕೆ ಈ ಥರ ಮಾಡಬೇಕು ಅನಿಸ್ತು ಅದೆಲ್ಲ? ಹಳ್ಳಿ ಹಟ್ಟಿ ಹೋಟೆಲ್ ಅಂತಂದರೆ ಇದು ಒಂದು ಸಿಂಪಲ್ ವಿಲೇಜ್ ಥರ ಮಾಡೋಕ್ಕೆ ಹೋಗಿದ್ದು. ಇದು ಈ ಸದ್ಯದ ಪರಿಸ್ಥಿತಿನೂ ಹಿಂಗೆ ನಡ್ಕೊಂಡು ಹೋಗ್ತಾ ಇದೆ ಅಷ್ಟೇ. ಆಮೇಲೆ ಒಂದು ಸಿಂಪಲ್ಲಾಗಿ ಒಂದು ನಾರ್ಮಲಾಗಿ ಮನೆ ಊಟ ಹೇಗೆ ಸಿಗುತ್ತೆ ಹಾಕ್ಕೊಡ ಅನ್ನೋದು ಒಂದು ಕಾನ್ಸೆಪ್ಟ್ ಅಷ್ಟೇ ಬಿಟ್ಟರೆ ಬೇರೆ ಇನ್ನೇನಿಲ್ಲ. ಇದು ಚೀಪ್ ವರ್ತ್, ಅದಕ್ಕೋಸ್ಕರ ಈ ಥರ ಗರಿನಲ್ಲಿ ಹಾಕ್ಸ್ಕೊಂಡು ನೀಟಾಗಿ ಮಾಡ್ತಾ ಇದ್ದೀವಿ ಅಷ್ಟೇ. ಶುರುವಾಗಿ 2016 2016 ಶುರು ಮಾಡಿದ್ವಿ. ನೀನು ಆಲ್ಮೋಸ್ಟ್ ಒಂದು 6 ವರ್ಷದ ಮೇಲೆ ಆಗ್ತಾ ಬಂತ. ಓಕೆ. ಆಮೇಲೆ ಇಲ್ಲಿ ಏನೇನು ಸಿಗುತ್ತೆ? ಇಲ್ಲಿ ನಮ್ಗೆ ಇಡ್ಲಿ, ಇಡ್ಲಿ ಅಂದ್ರೆ ಚಿಬುಳು ಇಡ್ಲಿ. ಚಿಬುಳು ನಮ್ಮ ಹಳ್ಳಿ ಸೈಡ್ ಅಲ್ಲಿ, ನಮ್ಮ ಚಾಮರಾಜನಗರ ಸೈಡ್ ಅದು ಸ್ಪೆಷಲ್. ಅದು ಚಿಬುಳು ಇಡ್ಲಿ ಇರುತ್ತೆ, ದೋಸೆ ಇರುತ್ತೆ, ಅದು ಬಿಟ್ಟರೆ ಹಿರಳೆಕಾಯಿ ಚಿತ್ರಾನ್ನ, ಅಲ್ಸಂದೆ ಕಾಳು ಬಾತು, ಕೇಸರಿ ಬಾತು, ಉಪ್ಪಿಟ್ಟು, ಆಮೇಲೆ ಜ್ಯೂಸ್ಗಳು ಸಿಗುತ್ತೆ. ಸೀಸನ್ ಯಾವ್ಯಾವ್ದು ಇರುತ್ತೆ ಆ ಥರ ಸೀಸನ್ ತಕ್ಕಂತೆ ಜ್ಯೂಸ್ಗಳು ಕೊಡ್ತೀವಿ, ಮತ್ತು ಕಾಫಿ ಕಷಾಯ. ದೋಸೆ ನೋಡಿದ್ವಿ, ಒಂಥರ ಡಿಫ್ರೆಂಟ್ ಆಗಿತ್ತು ನಿಮ್ದು. ಅದು ಬೇರೆ ಬೇರೆ ರೆಡ್ ರೈಸ್ ಯೂಸ್ ಮಾಡೋದ್ರಿಂದ ಕಲರು ಟೇಸ್ಟು ಸ್ವಲ್ಪ ಚೇಂಜ್ ಆಗುತ್ತೆ. ಆಮೇಲೆ ಸ್ವಲ್ಪ ಹೆಲ್ತಿ ಆಗಿರುತ್ತೆ, ಅನ್ಪಾಲಿಶ್ ಆಗಿರೋದ್ರಿಂದ ಸ್ವಲ್ಪ ಅದ್ರ ಸತ್ವ ಅದರಲ್ಲಿ ಉಳಿದಿರುತ್ತೆ. ಆಮೇಲೆ ರೈಸ್ ಬಾತ್ ಹೇಳಿದ್ರಲ್ಲ, ಅಲ್ಸಂದೆ ಕಾಳು ರೈಸ್ ಬಾತ್ ಇದೆ ಅಂತ, ಅದು ಯಾವಾಗಲೂ ಇರುತ್ತೆ ಇಲ್ಲ ಅದು ಬೇರೆ ಬೇರೆ ಚೇಂಜ್? ಇವಾಗ ಸೀಸನ್ ಅಲ್ಸಂದೆ ಕಾಳಿದ್ದಾಗ ಅಲ್ಸಂದೆ ಕಾಳು ಬಾತ್ ಮಾಡ್ತೀವಿ, ಈಗ ಸೊಪ್ಪಿನ ಕಾಲದಲ್ಲಿ ಸೊಪ್ಪನ್ನ ಬಾತ್ ಮಾಡ್ತೀವಿ, ಅವರೆಕಾಳು ಇದ್ದಾಗ ಅವರೆಕಾಳು, ಅದೇ ಆ ಚೇಂಜಸ್ ಆಗ್ತಾ ಇರುತ್ತೆ. ಆಮೇಲೆ ಟೈಮಿಂಗ್ಸ್ ಎಲ್ಲ ಯಾವ ಥರ? ಬೆಳಿಗ್ಗೆ 7:45 ಬೆಳಿಗ್ಗೆ 11:50, 4 ಅವರ್ಸ್ ಇರುತ್ತೆ. ಪ್ರತಿದಿನ ಇರುತ್ತೆ? ಪ್ರತಿದಿನ ಅಂದರೆ ಸೋಮವಾರ ಬಿಟ್ಟು ಬೇರೆ ದಿನ ಇಲ್ಲ, ಸೋಮವಾರ ರಜಾ ಇರುತ್ತೆ. ಸೋಮವಾರ ಬೇರೆ.
ಸರ್ ನಮ್ಮ ಕಡೆಯಿಂದ ಸ್ವಸ್ತಿಕ್ಸ್ ಮಸಾಲ ಅವ್ರ ಕಡೆಯಿಂದ ಒಂದು ಚಿಕ್ಕ ಕಾಣಿಕೆ. ಥ್ಯಾಂಕ್ ಯು ಇನ್ಫಾರ್ಮೇಶನ್ ಎಲ್ಲ ಸರ್ ಕೊಟ್ಟಿದ್ದಕ್ಕೆ. ಓಕೆ ಸರ್. ಬಂದಿದ ತಕ್ಷಣ ಫಸ್ಟು ಚೋಚೋ ಬಾತ್ ತೊಗೊಂಡಿದ್ವಿ, ಖಾರ ಬಾತ್ ಸಪ್ರೇಟು, ಕೇಸರಿ ಬಾತ್ ಸಪ್ರೇಟು. ನೋಡೋದಕ್ಕೆ ಕೇಸರಿ ಬಾತು ಪೊಂಗಲ್ ಥರ ಇದೆ, ಬಟ್ ಪೊಂಗಲ್ ಅಲ್ಲ, ಯಾಕಂದರೆ ಇದು ಬೆಲ್ಲದ ಕೇಸರಿ ಬಾತು, ಕಲರ್ ಗಿಲ್ಲರ್ ಎಲ್ಲ ಆ್ಯಡ್ ಮಾಡಿಲ್ಲ. ಸೊ ಅದಕ್ಕೆ ಆ ಥರ ಇದೆ. ಸೊ ಇಲ್ಲಿ ಖಾರ ಬಾತ್ಗೆ ಎರಡು ವಡೆ ಕೂಡ ಎಕ್ಸ್ಟ್ರಾ ಹಾಕ್ಸ್ಕೊಂಡಿದ್ವಿ. ಟೇಸ್ಟ್ ಮಾಡೋಣ, ಫಸ್ಟು ಸ್ವೀಟ್ ತಿನ್ನೋಣ, ಖಾರ ತಿನ್ನೋಣ. ಇವಾಗಲೇ ಅರ್ಧ ಖಾಲಿ ಮಾಡ್ಬಿಟ್ಟಿದ್ದಾರೆ, ಅವ್ರನ್ನ ಕೇಳ್ತಾ ಇದ್ದೀನಿ ನಾನು ಹೋಗಿ. ಚೆನ್ನಾಗಿದೆಯಾ? ಓಕೆ, ಹಂಗಂದ್ರೆ ಫಸ್ಟು ಸ್ವೀಟ್ ತಿನ್ಬಿಡೋಣ. ಕೇಸರಿ ಬಾತು ಈ ಕಲರಲ್ಲಿ ತಿಂತಾರದು, ಇದೇ ಫಸ್ಟ್ ಬೆಲ್ಲ ಬೆಲ್ಲ ಹಾಕಿರೋದಕ್ಕೆ. ವಾವ್, ಸರಿಯಾಗಿದೆ. ಅಂದರೆ ಒಂದು ಚೂರು ಜಾಸ್ತಿ ಸಿಹಿ ಇಲ್ಲ, ಬೆಲ್ಲದ ಗಮನ ಜಾಸ್ತಿ ಬರೋದು. ಸೊ ಮಿತವಾದ ಸಿಹಿ, ಆರಾಮಾಗಿ ಒಂದು ಪ್ಲೇಟ್ ತಿನ್ಬೋದು, ಮಕ್ಕಳೆಲ್ಲ. ಆಮೇಲೆ ಏಲಕ್ಕಿ ಟೇಸ್ಟ್ ಬರುತ್ತೆ, ಸೂಪರಾಗಿದೆ. ರುಪಾಯ ಗಮನ ಹೆಚ್ಚು ಬರುತ್ತೆ, ಅಲ್ಟಿಮೇಟ್. ನಾರ್ಮಲಾಗಿ ಕೇಸರಿ ಬಾತ್ ಎಲ್ಲ ತಿಂದು ತಿಂದು ಬೋರ್ ಆಗಿದ್ರೆ ಮೈಸೂರಿಗೆ ಬಂದಾಗ ಈ ಜಾಗಕ್ಕೆ ಬೆಳಗಿನ ಜಾವ ವಿಸಿಟ್ ಹಾಕಲೇಬೇಕು. ಚೆನ್ನಾಗಿದೆ, ಅದ್ಭುತ. ಫಸ್ಟ್ ತಿಂದ ಜಾಸ್ತಿ ಸ್ವೀಟ್ ಇರುತ್ತೆ, ತಿಂದ್ಬಿಟ್ಟು ಆಮೇಲೆ ಸೆಟ್ ಮಾಡ್ಕೊಳಕ್ಕೆ ಖಾರ ತಿನ್ನೋಣ ಅನ್ಕೊಂಡೆ, ಬಟ್ ಏನು ಅಷ್ಟೊಂದಿಲ್ಲ. ಆರಾಮಾಗಿ ತಿನ್ಕೊಂಡು ಕಂಟಿನ್ಯೂ ಮಾಡ್ಬೋದು. ಇನ್ನೊಂದು ಬೇರೆ ಸ್ವೀಟ್ ತಿಂದ್ರೂ ಏನೂ ಅನಿಸೋದಿಲ್ಲ. ಮತ್ತು ಒಂದು ಸ್ವೀಟ್ ತಿಂದ್ಬಿಟ್ಟು ಇನ್ನೊಂದು ಸ್ವೀಟ್ ತಿನ್ನೋಕ್ಕಾಗುತ್ತಾ? ಆ ಥರ ಆಗಲ್ಲ. ತಿಂದರೆ ಬಂದಾಗಿದ್ದರೆ ಮೆನುವಿನಲ್ಲಿ ಖಂಡಿತ ಟ್ರೈ ಮಾಡಲೇಬೇಕು. ಈಗ ಈ ಕಡೆ ಉಪ್ಪಿಟ್ಟು, ಖಾರ ಬಾತು. ಸಾಲಿದೆ, ಹಸಿಮೆಣಸಿನ್ಕಾಯಿ ಸಿಕ್ತು, ಒಂದು ಪೀಸು ಚಿಕ್ಕದಾಗೆ. ನಾಲ್ಕು ಫುಲ್ಲು ಖಾರ ಸ್ಪ್ರೆಡ್ ಬಂದ್ಬಿಡ್ತು, ಚೆನ್ನಾಗಿದೆ. ಫುಲ್ಲು ಮಸಾಲ ಬರೀತು ಹಾಗೆ, ಅದ್ಭುತ. ಕೊತ್ತಂಬರಿ ಸೊಪ್ಪಿನ ಗಮ ಎಲ್ಲನೂ ಯಥೇಚ್ಛ ಬರುತ್ತೆ. ಹೂ ಸಖತ್ ಖಾರ ಇದೆ. ಹಸಿಮೆಣಸಿನ್ಕಾಯಿ ಅಂದ್ಕೊಂಡೆ, ಬಟ್ ಹಸಿಮೆಣಸಿನ್ಕಾಯಿ ಅಲ್ಲ, ಖಾರದ ಪುಡಿ ಯೂಸ್ ಮಾಡಿರೋದು. ಖಾರ ಖಾರವಾಗಿದೆ. ಲೈಟಾಗಿ ಮಳೆ ಬರ್ತದೆ ಈ ಕ್ಲೈಮೇಟ್ಗೆ, ಅದ್ಭುತ. ಬಿಸಿ ಬಿಸಿ ಉಪ್ಪಿಟ್ಟು ತಿಂತಾ ಇದ್ದಾರೆ. ಇದು ಈ ಥರ ಮಾಡಿಕೊಟ್ರೆ ಆರಾಮಾಗಿ ಎರಡು ಪ್ಲೇಟ್ ಹೋಗುತ್ತೆ. ಆಮೇಲೆ ಪಕ್ಕದಲ್ಲಿ ಕ್ರಿಸ್ಪಿ ವಡೆ. ಬಂತಾ ವಾಯ್ಸು? ಸ್ಪಿಕ್ ಆಯ್ತಾ? ಕಮೆಂಟ್ ಮಾಡಿ. ಸೂಪರ್ ಕ್ರಿಸ್ಪಿ. ಸಬ್ಸ್ಗೆ ಸೊಪ್ಪು ಅದ್ರ ಗಮ ಜಾಸ್ತಿ ಬರುತ್ತೆ. ಕರ್ಬೇವಿನ ಸೊಪ್ಪು ಯೂಸ್ ಮಾಡಿದ್ದಾರೆ, ಕೊತ್ತಂಬರಿ ಸೊಪ್ಪು ಯೂಸ್ ಮಾಡಿದ್ದಾರೆ, ಎಲ್ಲನೂ ಅಲ್ಟಿಮೇಟ್. ಬಟ್ ಅದೇ ಆ ಸಬ್ಸ್ಗೆ ಸೊಪ್ಪು ಸ್ವಲ್ಪ ಡಾಮಿನೇಟ್ ಮಾಡುತ್ತೆ, ಈರುಳ್ಳಿ ಜಾಸ್ತಿ ಸಿಗುತ್ತೆ. ಬಟ್ ಸೂಪರ್ ಕ್ರಿಸ್ಪಿ ಆಗಿದೆ, ಸಾಕತ್ತು ಗರಿ ಗರಿ ಆಗಿದೆ. ಆಗ್ಬೋದು. ಈ ಒಳ್ಳೆ ಮಸಾಲೆ ಇತ್ತು ಅಂದರೆ ಮಸ್ಟ್ ರೀ. ಖಾಲಿ ಮಾಡ್ಬಿಟ್ಟು ನೆಕ್ಸ್ಟ್ ಡಿಶ್ಗೆ ಹೋಗೋಣ. ನೆಕ್ಸ್ಟ್ ಇಲ್ಲಿ ಚಿಬುಲು ಇಡ್ಲಿ ಸಿಗುತ್ತೆ. ಸೊ ಚಿಬುಲು ಇಡ್ಲಿ ತರ್ಸ್ಕೊಂಡಿದ್ವಿ, ಅವಾಗಲೇ ರೆಡಿ ಆಗ್ತಾ ಇತ್ತು. ಅದಕ್ಕೋಸ್ಕರ ಫಸ್ಟೇ ಚೌಚ ಬಾತ್ನ ಮುಗಿಸ್ಬಿಟ್ವಿ. ಈಗ ಬಿಸಿ ಬಿಸಿ ಇಡ್ಲಿ, ಮೇಲ್ಗಡೆ ಒಂದು ರಶ್ ತುಪ್ಪ, ಚಟ್ನಿ, ಮತ್ತು ಎರಡು ವಡೆ. ಓ, ಕೋಗಿಲೆ ಕರೀತಾ ಇದೆ. ಓರಿ, ಅದೇನು ಕೇಳ್ರಿ? ಓ ಸೂಪರ್ ಸೂಪರ್ ಸಾಫ್ಟ್ ಆ್ಯಂಡ್ ಬಿಸಿ ಬಿಸಿ ಬಿಸಿ. ಅದನ್ನು ಚಟ್ನಿಲಿ ಮುಳುಗಿಸಿ ಇಡ್ಲಿಗಂತೂ ತಿನ್ನೋದಕ್ಕೆ ಅಲ್ಲಿನ ಅವಶ್ಯಕತೆ ಒಂದು ಚೂರು ಇಲ್ಲ, ಕರ್ಗೋಗುತ್ತೆ ಬಾಯಲ್ಲಿ. ಸಾಕ ಸಾಫ್ಟ್ ಆಗಿದೆ. ಮತ್ತು ಅದು ಹೇಳೋ ತುಪ್ಪ ಮೇಲ್ಗಡೆ ಎಕ್ಸ್ಟ್ರಾ ಹಾಕಿರ್ತಾರಲ್ಲ, ಬೇಕಾದ್ರೆ ಸ್ಕಿಪ್ ಮಾಡ್ಕೊಬೋದು ನೀವು ಬೇಡ ಅಂದರೆ, ಬಟ್ ಇದ್ದರೆ ಚೆನ್ನಾಗಿರುತ್ತೆ. ಮತ್ತು ಚಟ್ನಿ ಅಷ್ಟೊಂದು ಖಾರ ಇಲ್ಲ, ಕೆಂಪು ಚಟ್ನಿ, ಕೆಂಪು ಮೆಣಸಿನಕಾಯಿ ಕಾಯ ಮತ್ತು ತೆಂಗಿನಕಾಯಿ ಚಟ್ನಿ. ಅದು ಕೂಡ ಪರ್ಫೆಕ್ಟ್ ಆಗಿದೆ, ಒಂದು ಒಳ್ಳೆ ಕಾಂಬೋ. ಇವೆರಡು ಒಂದು ಎರಡು ಮೂರು ಸಲ ಹಿಂಗೆ ಅಗ್ದುಬಿಟ್ಟು ನುಂಗ್ಬಿಡ್ಬೋದು. ಗೊತ್ತಿದೆ ಅವ್ರಿಗೆ ಚಿಬ್ಳು ಇಡ್ಲಿಗೂ ನಾರ್ಮಲ್ ಇಡ್ಲಿಗೂ ಡಿಫ್ರೆನ್ಸ್ ಏನು ಅಂದರೆ, ಚಿಬ್ಳು ಇಡ್ಲಿ ಅಂದರೆ ಅದೊಂದು ಬ್ಯಾಂಬು ಬ್ಯಾಸ್ಕೆಟ್ ಬರುತ್ತೆ, ಬೊಂಬೆಲ್ ಮಾಡಿರ್ತಾರೆ, ಚಿಕ್ಕ ಚಿಕ್ಕ ಬ್ಯಾಸ್ಕೆಟು, ಅದರೊಳಗೆ ಬೇಯಿಸ್ತಾರೆ. ಸೊ ಹಳೆ ಕಾಲದಲ್ಲಿ ಹಂಗೆ ಮಾಡ್ತಾಯಿದ್ರು. ಸೊ ಈಗ ತುಂಬ ಕಡೆ ಹಂಗೆ ಮಾಡ್ತಾರೆ. ನೆಕ್ಸ್ಟು ದೋಸೆ ಹೇಳಿದ್ವಿ, ರೆಡಿ ಆಗ್ತಾಯಿದೆ. ಅದಕ್ಕೆ ಮುಂಚೆ ರೈಸ್ ಬಾತ್ ತರಿಸ್ಬಿಟ್ರು ಈಗಲೇ. ಸೊ ಎರಡು ಥರ ರೈಸ್ ಇದೆ, ಒಂದು ಎರಳಿಕಾಯಿ ಚಿತ್ರಾನ್ನ ಇದೆ, ಮತ್ತು ಇನ್ನೊಂದು ಅಲಸಂದೆ ಕಾಳ್ದು ಬಾತ್ ಇದೆ ಇವತ್ತು. ಸೊ ರೈಸ್ ಬಾತಲ್ಲಿ ಎರಡೂ ಮಿಕ್ಸ್ಡ್ ರೈಸ್ ಅಂತ ತೊಗೊಡ್ತಾರೆ, ಅದನ್ನು ತೊಗೊಂಡಿದ್ವಿ ಎರಡು ಸ್ವಲ್ಪ ಸ್ವಲ್ಪ ಅರ್ಧರ್ಧ. ಆಮೇಲೆ ಚಟ್ನಿ, ಇದಕ್ಕೂ ಮತ್ತೆ ವಡೆ ಬಿಡೋಕ್ಕಾಯ್ತಲ್ಲ, ವಡೆಗೋಸ್ಕರನೇ ಬರಬೇಕು, ಸಂತಂತಿ ಗರಿ ಗರಿ ಆಗಿದೆ. ಸೊ ಅದನ್ನು ಕೂಡ ಎರಡು ಹಾಕ್ಸ್ಕೊಂಡಿದ್ದೀನಿ. ಸೊ ಚಿತ್ರಾನ್ನ ಫಸ್ಟ್ ಟ್ರೈ ಮಾಡೋಣ, ಎರಳಿಕಾಯಿ ಚಿತ್ರಾನ್ನ. ಎರಳಿಕಾಯಿನ ಶಾಸ್ತ್ರಕ್ಕೆ ಹಾಕಿಲ್ಲ, ಜಾಸ್ತಿನೇ ಹಾಕಿದ್ದಾರೆ. ಅದ್ರದ್ದು ಆ ಹುಳಿ ಅಂಶ, ಲೈಟಾಗಿ ಆ ಕಹಿ ಅಂಶ ಬರುತ್ತಲ್ಲ, ಅದ್ಭುತ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು.
ನೆಕ್ಸ್ಟು ಆ ಜೀರಿಗೆ ಜೀರಿಗೆ ಫ್ಲೇವರ್ ಬರುತ್ತೆ, ಜೀರಿಗೆ ಸಿಗುತ್ತೆ. ಆಮೇಲೆ ಲೈಟಾಗಿ ಇದು ಚಕ್ಕೆ ಪುಡಿ ಮಾಡಾಕಿರೋ ಥರ, ಚಕ್ಕೆ ಇದು ಗ್ರೈಂಡ್ ಮಾಡಾಕಿರೋದು ಪುಡಿದು ಆ ಸ್ಮೆಲ್ಲು ಸಕಾಲಿದೆ, ಒಂಥರ ಮಸಾಲೆ ಚಿತ್ರಾನ್ನ ಥರ ಇದೆ. ಪ್ಲಸ್ ಅದಕ್ಕೆ ಎರಡಿಕಾಯಿ ಹಾಕಿದ್ದಾರೆ, ಒಂದು ಕೊಡೋಗಿದೆ ಚೆನ್ನಾಗಿ. ರೈಸ್ ಬಾತ್ಗಳಿಗೆ ಇದಕ್ಕೆ ಚಿತ್ರಾನ್ನಗಳಿಗೆಲ್ಲ ಚಟ್ನಿ ಹಾಕೊತಿದ್ರೆ ಮಜಾ ಕೊಡುತ್ತೆ. ಸೊ ನಾವು ಅದೇ ಥರ ಮಾಡ್ತಾಯಿದ್ದೀನಿ. ಒಳ್ಳೆ ಕಾಂಬಿನೇಷನು ಚಟ್ನಿ ಬಗ್ಗೆ ಯಾವಾಗಲೇ ಹೇಳಿದೆ. ಅಷ್ಟೊಂದು ಅತಿಯಾದ ಖಾರ ಏನೂ ಇಲ್ಲ, ಲೈಟಾಗಿದೆ. ಬಟ್ ಇದ್ರ ಜೊತೆಗೆ ಸಕ್ಕದಾಗ ಹೊಂದ್ಕೊಂತು ಇದರಲ್ಲಿ ಜಾಸ್ತಿ ಈ ಕಡಲೆಬೇಳೆಗಳು ಉದ್ದಿನ ಬೇಳೆಗಳೆಲ್ಲ ಕಟ್ಟಮ್ ಕಟ್ಟಮ್ ಅಂತ ಮಧ್ಯ ಸಿಗ್ತಾನೆ ಇರುತ್ತೆ. ಈಗ ಹಲ್ಸಂದೆ ಕಾಳು ಬಾತ್ ಇಲ್ಲಿ, ಹಲ್ಸಂದೆ ಕಾಳು, ಬೀನ್ಸು, ಕ್ಯಾರೆಟು ಇಷ್ಟು ಕಾಣಿಸ್ತದೆ ತರಕಾರಿ. ಓಹೋ, ರೈಸ್ ಬಾತ್ ಪ್ರಿಯರು ಇದಕ್ಕೋಸ್ಕರ ಬರಬೇಕು. ಸೂಪರ್ ಇದೆ, ಶುಂಠಿ ಬೆಳ್ಳುಳ್ಳಿ ಕಮ್ಮ ಅದ್ಭುತ. ಇದಕ್ಕಂತೂ ಚಟ್ನಿ ಇರಲೇಬೇಕು, ಒಂದು ರಾಶಿ. ಆಹಾ, ಇವಾಗ ಆಫ್ಟರ್ ಎಫೆಕ್ಟ್ಸ್ ಏನು ಗೊತ್ತಾ, ತಿಂದು ನುಂಗಾದಮೇಲೆ ಚಕ್ಕೆ ಲವಂಗದ ಘಮ ಬರುತ್ತೆ, ನುಂಗಿದ ಮೇಲೆ ಅದು ಆಚೆ ರಿಲೀಸ್ ಮಾಡುತ್ತೆ. ಸೂಪರ್, ಅದ್ಭುತವಾದ ಪಲಾವ್, ಮನಸ್ಸಿಗೆ ಖುಷಿ ಆಗೋಯ್ತು. ಖಾಲಿ ಹೋಗ್ಬಿಟ್ಟು ದೋಸೆ ರೆಡಿಯಾಗಿದೆ, ದೋಸೆ ಹೋಗೋಣ. ನೆಕ್ಸ್ಟು ಗರಿ ಗರಿಯಾದ ಬಿಸಿ ಬಿಸಿಯಾದ ಮಸಾಲ ದೋಸೆ, ಟೆಕ್ಸ್ಚರ್ ಮಾತ್ರ ಅದ್ಭುತವಾಗಿದೆ. ಮಧ್ಯದಲ್ಲಿ ಮುರಿದ್ಬಿಡೋಣ, ಅದಕ್ಕಿಂತ ಮುಂಚೆ ಓಪನ್ ಮಾಡಿಬಿಟ್ಟು ಹೇಗಿದೆ ಒಳಗಡೆ ಅಂತ ನೋಡೋಣ. ಮಸಾಲ ದೋಸೆನ ಓಪನ್ ಮಾಡಿದ್ರೆ ವಾವ್, ಕೆಂಪಕ್ಕಿ ಯೂಸ್ ಮಾಡಿದ್ದಾರೆ, ಲೈಟಾಗಿ ಚಟ್ನಿ ಹಚ್ಚಿದ್ದಾರೆ, ಆಲೂಗಡ್ಡೆ ಪಲ್ಯ, ದಪ್ಪವಾದ ದೋಸೆ. ಇದು ನಾರ್ಮಲ್ ಮಸಾಲ ದೋಸೆ ಥರ ಇಲ್ಲಿ ಇಲ್ಲಿ ತೆಳುಗೆ, ಈ ಕಡೆ ದಪ್ಪಗೆ, ಈ ಕಡೆ ದಪ್ಪಗೆ ಆ ಥರ ಇಲ್ಲ, ಎಲ್ಲ ಒಂದೇ ಲೆವೆಲಲ್ಲಿದೆ. ಬಟ್ ಮುಟ್ಟೋದಕ್ಕೆ ಸಖತ್ ಗರಿ ಗರಿ ಇದೆ. ವಾವ್, ನನಗೆ ಕೇಳಿಸ್ತದೆ ಮುರಿಬೇಕಾದ್ರೆ ಸೌಂಡು, ಬಟ್ ಮೈಕ್ವರೆಗೂ ಬರಲ್ಲ. ವಾವ್, ಕರುಗೋಯ್ತು ದೋಸೆ ಬಾಯಲ್ಲಿ. ಇನ್ನೂ ಆಲೂಗಡ್ಡೆ ಇದೆ ಬಾಯಲ್ಲಿ, ಆಲೂಗಡ್ಡೆ ಪಲ್ಯ ಇದೆ, ಅದನ್ನು ತಿಂತಾಯಿದ್ದೀನಿ. ಬಟ್ ಅದ್ರ ಮೇಲೆ ದೋಸೆ ಇತ್ತಲ್ಲ, ದೋಸೆ ಕರುಗೋಯ್ತು. ಸೂಪರ್, ಈ ಥರ ದೋಸೆ ಇದು ಫಸ್ಟ್ ಟೈಮ್ ತಿಂತಾರೆ. ಒಂದೇ ಲೆವೆಲ್ ಇದೆ ಥಿಕ್ನೆಸ್ಸು, ಬಟ್ ಸಖತ್ ಗರಿ ಗರಿ ಆಗಿದೆ ಮೇಲ್ಗಡೆ. ಒಳಗಡೆ ಆ ಸಾಫ್ಟ್ನೆಸ್ ಕೂಡ ಅಷ್ಟೇ, ಹೇಳಿದ್ನಲ್ಲ ಮೆಲ್ಟ್ ಆಗುತ್ತೆ ಬಾಯಲ್ಲಿ, ಮೆಲ್ಟ್. ಇಲ್ಲಿರೋ ಎಲ್ಲ ಡಿಶಸ್ಸು ನೋಡಿದ್ರೆ ಎಲ್ಲ ಒಂದೊಂಥರ ಎಲ್ಲ ಆರೋಗ್ಯಕರವಾದ ಡಿಶಸ್ಸೇ ಇರೋದು. ಕೇಸರಿ ಬಾತು ಬೆಳ್ದಲ್ಲಿ ಮಾಡ್ತಾರೆ, ಎಳ್ಳಿಕಾಯಿ ಚಿತ್ರಾನ್ನ, ಇದು ಕೆಂಪಕ್ಕಿ. ಎಲ್ಲರೂ ಮೈಸೂರಿಗೆ ಬಂದರೆ ಬರೀ ಸಿಟಿ ಒಳಗಿರೋದೆಲ್ಲ ಹೋಟ್ಲುಗಳು ತಿನ್ಕೊಂಡು ಹೊರಟೋಗ್ಬಿಡ್ತಾರೆ. ಸ್ವಲ್ಪ ಈ ಕಡೆ ಬಂದರೆ ಈ ಕಡೆ ಚಾಮುಂಡಿ ಬೆಟ್ಟಕ್ಕೆ ಹೋಗೋ ರೋಡಲ್ಲಿ, ಇಲ್ಲಿ ಬಂದು ತಿನ್ನು ನೋಡಿ ಟಿಫನ್ಗೆ ಒಂದ್ಸಲ, ಆಮೇಲೆ ಇಲ್ಲಿಗೆ ಬರ್ತಾಯಿರ್ತೀರ. ಯಾಕಂದರೆ ಇಲ್ಲಿ ವಾಕಿಂಗ್ ಹೋಗೋರು, ಜಾಗಿಂಗ್ ಹೋಗೋರು ಎಲ್ಲ ಬರ್ತಾವ್ರೆ, ನೋಡ್ತಾಯಿದ್ದೀನಿ. ಬಂದು ಬಂದು ಒಂದೊಂದು ರೈಸ್ ಬಾತು ಅದು ಇದು ತಿನ್ಕೊಂಡು ಹೋಗ್ತಾಯಿದ್ದಾರೆ, ಇಡ್ಲಿ ಎಲ್ಲನೂ. ಸೊ ದೋಸೆನೂ ಅಷ್ಟೇ, ಮಸ್ಟ್ ಟ್ರೈ. ಅದ್ಭುತ, ಖಾಲಿ ಹೋಗ್ಬಿಟ್ಟು ಆಮೇಲೆ ಸಿಗ್ತೀನಿ ಒಂದು ಸಣ್ಣ ಬ್ರೇಕ್ ಅನ್ನೋಂಥರ. ಒಂದೊಳ್ಳೆ ಬ್ರೇಕ್ಫಾಸ್ಟ್ ಆದಮೇಲೆ ಲಾಸ್ಟಲ್ಲಿ ಏನಾದರೂ ಕುಡಿಬೇಕು, ಕಾಫಿ ಟೀ. ನಾನು ಅದಕ್ಕೆ ಶುಂಠಿ ಹಾಲು ತೊಗೊಂಡಿದ್ವಿ, ಒಂದು ಕೋಲ್ಡ್ ಡ್ರಿಂಕ್ಸ್. ಏನು ಬೆಲ್ಲದ ಜ್ಯೂಸ್, ಬೆಳ್ದಣ್ಣು ಅಥವಾ ಬ್ಯಾಲ್ದಣ್ಣು ಜ್ಯೂಸು, ಮತ್ತು ಇನ್ನೊಂದು ಇಲ್ಲಿ ಇನ್ನು ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಕೂಡ ಸಿಗುತ್ತೆ, ಎರಳೆಕಾಯಿ ಜ್ಯೂಸ್ ಕೂಡ ಸಿಗುತ್ತೆ. ಎಲ್ಲ ಆರೋಗ್ಯಕರವಾದ ಡ್ರಿಂಕ್ಸು, ಆರೋಗ್ಯಕರವಾದ ಊಟ, ಆಮೇಲೆ ನಾರ್ಮಲ್ ಕಾಫಿ ಕೂಡ ಸಿಗುತ್ತೆ. ನಮ್ಮ ಆಶಾ ಅವರು ಆ ನಾರ್ಮಲ್ ಕಾಫಿ ತೊಗೊಂಡಿದ್ದಾರೆ. ಚಿಯರ್ಸ್. ಆಹಾ, ಇದಂತೂ ಅದ್ಭುತವಾಗಿದೆ, ಸಾಕಾಗಿದೆ. ಏನು ನೆನಪಾಯ್ತು ನಿಮ್ಮೂರು ಇವಾಗ ನೆನಪಾಯ್ತಾ? ಬೆಂಗ್ಳೂರಿಗೆ ಬಂದಮೇಲೆ ಊರನ್ನ ಮರ್ತುಬಿಟ್ಟಿದ್ರು, ಇವಾಗ ನೆನಪು ಮಾಡ್ಕೊಂಡ್ರಂತೆ. ಇಲ್ಲ ರೇರ್ ಆ ಥರ ಫ್ರೂಟ್ ಹಣ್ಣು ಇಲ್ಲಿ ಸಿಗೋದು ಬೆಳ್ದಣ್ಣು. ಹ್ಞೂ, ಮೇಲ್ಗಡೆ ಗಟ್ಟಿ ಇರೋದೆ, ಒಳಗಡೆ ಈ ಥರ ಹಣ್ಣು ಇರ್ತದೆ. ಹಾಂ, ಅದು ಬೀಜ ತೆಗೆದ್ಬಿಟ್ಟು ತಿಂದು ಅಭ್ಯಾಸ ಇತ್ತು, ಇವಾಗ ಕುಡಿತಾ ಇದ್ದೆ. ಇಲ್ಲ, ನಿದ್ದೆ ಕಣ್ಣು ಹೋಗಿಲ್ಲ ಯಾರ್ದೂ. ಏನೇನೋ ಮಾತಾಡಿದರೆ ಹೊಟ್ಟೆಗೆ ಹಾಕ್ಕೊಂಬಿಡಿ. ಕರೆಕ್ಟಾಗಿ ಹೇಳಿದ್ರೆ, ಕರೆಕ್ಟಾಗಿ ಹೇಳಿದ್ರಾ? ಓಕೆ, ಇರಲಿ. ಆಮೇಲೆ ಕೊನೆಯದಾಗಿ ಇಲ್ಲಿಗೆ ಬಂದಾಗ ನಾವೇನೇ ತರಿಸ್ಕೊಂಡ್ವಿ ಅದಷ್ಟೂ ಮಸ್ಟ್ ಟ್ರೈ, ಎಲ್ಲನೂ ಟ್ರೈ ಮಾಡಬೇಕು. ಅದರಲ್ಲಿ ಏನಾದರೂ ಇದನ್ನು ಮಾತ್ರ ಒಂದನ್ನೇ ತಿನ್ನಕ್ಕೆ ಬಿಡ್ತೀನಿ ಅಂದರೆ ಫಸ್ಟು ಮಸಾಲೆ ದೋಸೆ ಟ್ರೈ ಮಾಡಿ, ಅದ್ಭುತವಾಗಿರುತ್ತೆ. ಕರ್ಗೋಗುತ್ತೆ ಮಸಾಲೆ ದೋಸೆ ಬಾಯಲ್ಲಿ, ಕರ್ಗೋಗುತ್ತೆ ಇಟ್ಟಿದ ತಕ್ಷಣ. ಅಷ್ಟು ಗರಿ ಗರಿಯಾಗಿ
ಫುಲ್ ಸಾಫ್ಟಾಗಿದೆ, ಒಂಥರ ಡಿಫ್ರೆಂಟ್ ಆದ ಮಸಾಲೆ ದೋಸೆ. ನಾರ್ಮಲಾಗಿ ಇರುತ್ತಲ್ಲ ಆ ಥರ ಇರಲ್ಲ, ತೆಳುಗೆ ಸ್ವಲ್ಪ ತಿಕ್ಕಾಗಿರುತ್ತೆ, ಒಂದೇ ಥರ ಇರುತ್ತೆ ಫುಲ್ಲು ಎಲ್ಲ ಕಡೆಯೂ. ಮಧ್ಯದಲ್ಲಿ ತೆಳುಗೆ ಒಂದು ಕಡೆ ಫ್ಲಫಿಯಾಗಿ ಆ ಥರ ಇರಲ್ಲ, ಫುಲ್ಲು ಫ್ಲಫಿಯಾಗಿ ಇರುತ್ತೆ. ಸೊ ಆಮೇಲೆ ನೆಕ್ಸ್ಟು ಏನು ಟ್ರೈ ಮಾಡ್ತೀರಾ ಅಂದರೆ ಕೇಸರಿ ಬಾತು, ಬೆಲ್ಲದ ಕೇಸರಿ ಬಾತು ಇತ್ತು ಅಂದರೆ ಟ್ರೈ ಮಾಡಬೇಕು. ಫಸ್ಟ್ ನೋಡಿದಾಗ ಪೊಂಗಲ್ ಅಂದ್ಕೊಂಡೆ, ಆಮೇಲೆ ಕೇಸರಿ ಬಾತ್ ಅಂತ ಹೇಳಿದ್ರು. ಬೆಲ್ಲದಲ್ಲಿ ಮಾಡೋದು, ಸೊ ಕಲರ್ ಗಿಲ್ಲರೆಲ್ಲ ಹಾಕಲ್ಲ. ಕೇಸರಿ ಬಾತ್ಗೆ ಕಲರ್ ಹಾಕಿ ಹಾಕ್ತಾರೆ ಎಲ್ಲರೂ ಅಷ್ಟೇ, ಮನೇಲಿ ಮಾಡಿದ್ರು ಅಷ್ಟೇ, ಹೋಟ್ಲು ಮಾಡಿದ್ರು ಅಷ್ಟೇ. ಸೊ ಎಲ್ಲೋ ಕಲರ್ ಹಾಕ್ತಾರೆ, ಎಲ್ಲೋ ಕಲರ್ ಬರೋದಕ್ಕೆ. ಬಟ್ ಇವರು ಬೆಲ್ಲ ಯೂಸ್ ಮಾಡೋದ್ರಿಂದ ಉಪ್ಪಿಟ್ಟು ಆ್ಯಕ್ಚುಲಿ ಖಾರ ಇಲ್ಲ ಫಸ್ಟ್, ಅದೇ ಬೆಲ್ಲದ ಕೇಸರಿ ಬಾತ್ ತಿಂದ್ಬಿಟ್ಟು ಆಮೇಲೆ ಉಪ್ಪಿಟ್ಟು ತಿಂದರೆ ಖಾರ ಖಾರ ಅನಿಸುತ್ತೆ. ಅದು ಖಾರ ಇರೋದಿಲ್ಲ, ಬಟ್ ಬಿಕಾಸ್ ಸ್ವೀಟ್ ತಿಂದಿರ್ತಲ್ಲ ಅದು ಖಾರ ಅನಿಸುತ್ತೆ. ಇಲ್ಲ ಖಾರ ಇತ್ತು, ಅದು ಮಸಾಲೆ ಬರಿತೋಗಿತ್ತು. ಉಪ್ಪಿಟ್ಟು ಅಷ್ಟೇ ಚೆನ್ನಾಗಿತ್ತು. ಸೊ ಮನೇಲೆಲ್ಲ ಮಾಡಿದ್ರೆ ತಿನ್ನಲ್ಲ ಯಾರೂ, ಅಷ್ಟೇ ನಾವು ತಿನ್ನಲ್ಲ ನೀವು ತಿನ್ನಲ್ಲ, ಬಟ್ ಹೋಟ್ಲುಗಳಲ್ಲಿ ಚೆನ್ನಾಗಿ ಮಾಡ್ತಾರೆ, ಇಲ್ಲೂ ಕೂಡ ಚೆನ್ನಾಗಿ ಮಾಡಿದ್ರು. ಸೊ ಸ್ವಲ್ಪ ಲೈಟಾಗಿ ಕಾರ್ ಕಾರವಾಗಿ ಚೆನ್ನಾಗಿತ್ತು. ಅವೆರಡಕ್ಕೆ ಚೋಚೋ ಬಾತು ಎರಡು ಒಂದೊಂದು ಸ್ಪೂನ್ ಎತ್ಕೊಂಡು ತಿಂತಾಯಿದ್ರೆ ಒಳ್ಳೆ ಮಜಾ ಇರುತ್ತೆ, ಒಳ್ಳೆ ಕಾಂಬೋ ಅದು. ಸೊ ಮಸ್ಟ್ ಟ್ರೈ. ಆಮೇಲೆ ಇನ್ನೊಂದು ತಿನ್ನಲೇಬೇಕಾಗಿದ್ದು ಬಂದು ರೈಸ್ ಬಾತಲ್ಲಿ ಇದು ಅಲಸಂದೆ ಕಾಳು ಪಲಾವ್ ಇತ್ತು ಇವತ್ತು, ಅದು ಅಷ್ಟೇ. ಅದು ಇದ್ದರೆ ಟ್ರೈ ಮಾಡ್ಬೋದು, ಡೈಲಿ ಚೇಂಜ್ ಆಗುತ್ತೋ ಏನೋ ಗೊತ್ತಿಲ್ಲ. ಅಕಸ್ಮಾತ್ ಚೇಂಜ್ ಆದರೆ ಅದು ಪಲಾವ್ ಇದ್ದಾಗ ಬೇರೆ ಯಾವುದೇ ಪಲಾವ್ ಇರಲಿ, ಸೊ ಮಾಡೋ ವಿಧಾನ ಎಲ್ಲ ಸೇಮು, ಬಟ್ ಪಲಾವ್ ಮಸ್ಟು ಟ್ರೈ. ಸೇಮ್ ಕರೆಕ್ಟಾಗಿ ಹೇಳಬೇಕು ಅಂದರೆ ಒಂಥರ ಬಿರಿಯಾನಿ ತಿಂದಂಗೆ ಅನಿಸ್ತು, ಅದ್ಭುತವಾಗಿತ್ತು ಮಾತ್ರ, ಮಸ್ಟ್ ಟ್ರೈ. ಇದು ಮೂರು ಮಾತ್ರ, ಈ ಮೂರು ಮಾತ್ರ ತಿನ್ನಲೇಬೇಕು. ವಡೆ ಬಗ್ಗೆ ಹೇಳಿದ್ರೆ ಹಾಂ ಕರೆಕ್ಟು, ವಡೆ ಮೈನ್ ವಡೆ ಮರ್ತೋಗ್ಬಿಟ್ಟೆ ನಾನು. ಎಲ್ಲ ಎಲ್ಲ ಏನು ತೊಗೊಂಡ್ರೆ ಎಲ್ಲದಕ್ಕೂ ಜೊತೆನೂ ಎರಡೆರಡು ವಡೆ ಮಿಸ್ಸೇ ಮಾಡಿದ್ಬೇಡ, ಟ್ರೈ ಮಾಡಬೇಕು. ಸೂಪರ್ ಕ್ರಿಸ್ಪಿ, ಸೊ ಕ್ರಿಸ್ಪಿ ಒಂದಿದೆ ಅಲ್ಲ, ಸೂಪರ್ ಕ್ರಿಸ್ಪಿ. ಅದಕ್ಕಿಂತ ಅದೇ ಜಾಸ್ತಿ ಗರಿ ಗರಿಯಾಗೆ ಕರೋಮ್ 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 ಅಂತಲೇ ಇರ್ತದೆ ಫುಲ್ಲು. ಒಳಗಡೆ ಇಷ್ಟೇ ಇಷ್ಟು ಮಾತ್ರ ಒಡೆಯಲ್ಲಿ ಸ್ವಲ್ಪ ಫ್ಲಫಿಯಾಗಿರುತ್ತೆ, ಇನ್ನು ಮಿಕ್ಕಿದೆಲ್ಲ ಗರಿ ಗರಿಯಾಗಿರುತ್ತೆ, ಅದ್ಭುತವಾಗಿತ್ತು. ಸೊ ಮಸ್ಟ್ ವಿಸಿಟ್ ಜಾಗ. ಈ ಕಡೆ ಬಂದಾಗ ಇಲ್ಲಿಗೆ ವಿಸಿಟ್ ಮಾಡಲೇಬೇಕು ಒಂದ್ಸಲ ಆದರೂ, ಅಥವಾ ಈ ಮೈಸೂರವರೇ ಆಗಿದ್ದರೆ ಇನ್ನೂ ಜಾಗ ಗೊತ್ತಿಲ್ಲ ಅಂದರೆ ಇಲ್ಲೆಲ್ಲ ವಾಕ್ ಹೋಗೋರೆಲ್ಲ ಬರ್ತಾಯಿರ್ತಾರೆ. ಸೊ ನೀವು ಕೂಡ ಹಂಗೆ ಒಂದ್ಸಲ ಬಂದ್ಬಿಟ್ಟು ಟ್ರೈ ಮಾಡಬೇಕು. ಲೊಕೇಶನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ, ಕನ್ಫ್ಯೂಸ್ ಆಗಲ್ಲ, ಆರಾಮಾಗಿ ಬರ್ಬೋದು. ಲಿಂಕ್ನ ಒತ್ತಿ ಡೈರೆಕ್ಟಿಗೆ ಬಿಡುತ್ತೆ, ಎಂಜಾಯ್ ಮಾಡ್ಬೋದು. ಡೈರೆಕ್ಟ್ ಬಿಡಲ್ಲ, ನೀವೇ ಬರಬೇಕು. ಆಮೇಲೆ ಕೊನೆಯದಾಗಿ ನಮ್ಮ ಚಾನಲ್ ಸ್ಪಾನ್ಸರ್ ಬಂದು ಸ್ವಸ್ತಿಕ್ಸ್ ಮಸಾಲ. ಸೊ ಸ್ವಸ್ತಿಕ್ಸ್ ಮಸಾಲನ ಟ್ರೈ ಮಾಡೋದು ಮರಿಬೇಡಿ. 47 ವರ್ಷದ ಆಳಿಯಾ ಬ್ರ್ಯಾಂಡು, ಮತ್ತು ಸೌತ್ ಇಂಡಿಯಾದ ಒನ್ ಆಫ್ ದ ಲೀಡಿಂಗ್ ಮಸಾಲ ಬ್ರ್ಯಾಂಡು. ಆನ್ಲೈನಲ್ಲಿ ಕೂಡ ಡೆಲಿವರಿ ಕೊಡ್ತಾರೆ, ಆಲ್ ಓವರ್ ಇಂಡಿಯಾ. ವೆಬ್ಸೈಟ್ ಲಿಂಕ್ನ ಕೊಟ್ಟಿರ್ತೀವಿ, ಚೆಕ್ ಮಾಡಿ. ಆಮೇಲೆ ಕೊನೆಯದಾಗಿ ವೀಡಿಯೋ ಇಷ್ಟ ಆಗಿದ್ರೆ ಜಾಸ್ತಿ ಲೈಕ್ ಮಾಡಿ, ತುಂಬ ಶೇರ್ ಮಾಡಿ. ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ನಮಸ್ಕಾರ.